ಮುಂದಕ್ಕೆ ಹೋಗೋಣ. ಹಾಗಾದ್ರೆ ನಾವು ಚೀನಾದೊಂದಿಗೆ ಸಂಪರ್ಕ ಇರುವಂತಹ ಸುಮಾರು 200 ಅಧಿಕ ಆಪ್ಗಳನ್ನು ನಿಷೇಧಿಸಲು ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅವುಗಳಲ್ಲಿ ಬೆಟ್ಟಿಂಗ್ಗೆ ಸಂಬಂಧಪಟ್ಟಂತಹ ಸುಮಾರು 138 ಆಪ್ಗಳನ್ನು ನಿಷೇಧಿಸಬೇಕು ಅಂತ. ಇದು ನಿಜಕ್ಕೂ ಒಳ್ಳೆ ಕೆಲಸ, ಮುಖ್ಯವಾಗಿ ನ್ಯೂಸ್ ಕಂಟಿನ್ಯೂ ಮಾಡಕ್ ಮುಂಚೆ. ಯಾಕಂದ್ರೆ ಲಾಟ್ರಿ ನಿಲ್ಲಿಸ್ತವರು ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಆಡಿಸ್ತಾರೆ ನಮ್ಮ ದೇಶದಲ್ಲಿ. ಪೂರ್ತಿ ಓದ್ಬಿಡಿ ಜಾಸ್ತಿ ಇದೆ ಇದರಲ್ಲಿ, ಹೆಂಗಿದೆ ಅಂದ್ರೆ ಅದ್ರ ಬಗ್ಗೆ ಹೇಳೋಣ. ಅದಕ್ಕೆ ಮಧ್ಯದಲ್ಲಿ ಹೇಳಿದೆ, ಮತ್ತೆ 94 ಸಾಲ ನೀಡುವ ಅಪ್ಲಿಕೇಶನ್ಗಳು ಕೂಡ ಒಳಗೊಂಡಿವೆ. ಎಲೆಕ್ಟ್ರಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಈ ವಾರ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ಈ ಆದೇಶವನ್ನು ಸ್ವೀಕರಿಸಿದೆ. ಈ ಅಪ್ಲಿಕೇಶನ್ಗಳನ್ನು ನಿರ್ಬಂಧಿಸುವ ಪ್ರತಿಕ್ರಿಯೆಯನ್ನು ಪ್ರಾರಂಭಿಸಿದೆ ಎಂದು ಮೂಲಗಳು ತಿಳಿಸಿವೆ. ವರದಿಗಳ ಪ್ರಕಾರ ಚೀನಾದೊಂದಿಗೆ ಸಂಪರ್ಕ ಹೊಂದಿರುವ ಸಾಲ ನೀಡುವಂತಹ ಅಪ್ಲಿಕೇಶನ್ಗಳು ಆರ್ಥಿಕವಾಗಿ ಹಿಂದುಳಿದ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ಸಾಲವನ್ನು ತೆಗೆದುಕೊಳ್ಳುವಂತೆ ಆಮಿಷ ಒಡ್ಡುತ್ತವೆ. ಬಳಿಕ ವಾರ್ಷಿಕವಾಗಿ ಸಾಲದ ಬಡ್ಡಿಯನ್ನು ಹೆಚ್ಚಿಸುತ್ತಾ ಹೋಗುತ್ತೆ. ಸಾಲ ತೀರಿಸಲು ಸಾಧ್ಯವಾಗದೆ ಹೋದಾಗ ಕಿರುಕುಳ ನೀಡಿ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿ ಬೆದರಿಕೆ ಹಾಕ್ತವೆ ಅಂತ ತಿಳಿದು ಬಂದಿದೆ. ಆಂಧ್ರಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಕೆಲವರು ಇಂಥ ಅಪ್ಲಿಕೇಶನ್ಗಳಿಂದ ಸಾಲವನ್ನು ತೆಗೆದುಕೊಂಡು ಹಾಗೂ ಬೆಟ್ಟಿನಿಂದ ಹಣ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಈ ವಿಚಾರ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಹಲವಾರು ರಾಜ್ಯಗಳು ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆಗಳು ಈ ಅಪ್ಲಿಕೇಶನ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಗೃಹ ಸಚಿವಾಲಯವನ್ನು ಕೇಳಿಕೊಂಡಿದೆ. ನನ್ನ ಮೊಬೈಲಲ್ಲೂ ಕೂಡ ಈ ಮೊಬೈಲ್ ಅಪ್ಡೇಟ್ ಆದಾಗೆಲ್ಲ ಏನೋ ಹಾಟ್ ಏನೋ ಹಾಟ್ ಆಪ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಓಕೆ, ಇರೋ ಬರೋ ಈ ಫೈನಾನ್ಷಿಯಲ್ ಆಪ್ಸ್ ಎಲ್ಲ ಅದಕ್ಕೆ ಬಂದ್ಬಿಟ್ಟಿರುತ್ತೆ. ಈ ರಮ್ಮಿ, ಈ ಡ್ರೀಮ್ ಇಲೆವೆನ್ ಲೆವೆನ್ಸ್ ಇವೆಲ್ಲ ಏನೋ ಇದಾವೆ, ನಮ್ಗೆ ಗಾಡಕ್ ಬರಲ್ಲ. ಅಪ್ಪಿ ತಪ್ಪಿ ಮನೇಲಿ ಮಕ್ಕಳಿಗೆ ಮೊಬೈಲ್ ನೋಡಿದಾಗ ಅದನ್ನ ಹಾಕಿದ್ರೆ ಹೋಯ್ತು. ಹೌದು, ಸೊ ಇದು ಗೊತ್ತಿಲ್ಲದಂತೆ ಆಗ್ತಂಥದ್ದು. ಬಟ್ ಗೊತ್ತಾಗಿರ್ತಕ್ಕಂಥದ್ದು ಆನ್ಲೈನ್ ಗೇಮಿಂಗ್ ಆಪ್ಸ್ ಎಷ್ಟಿದಾವೆ. ಈಗ ನಮ್ಮ ಕ್ರಿಕೆಟ್ಗೆ ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ಸೇ ಆಡ್ಕೊಡ್ತಾರಪ್ಪ, ಸಿನಿಮಾ ಸ್ಟಾರ್ಸೇ ಆಡ್ಕೊಡ್ತಾರಪ್ಪ. ಎಷ್ಟು ಜನ ಸಾಯ್ತಿದ್ದಾರೆ ಅಂದ್ರೆ ಒಳ್ಳೆ ಎಜುಕೇಟೆಡ್ ಬಿ ಎ ಮಾಡಿರ್ತಾರೆ, ಏನು ಎಂ ಬಿ ಎ ಮಾಡಿರ್ತಾರೆ, ತುಂಬಾ ಅದ್ಭುತವಾಗಿ ಓದ್ಕೊಂಡಿರ್ತಾರೆ. ಸೊ ಈ ರೀತಿಯ ಚಟಗಳಿಗೆ ಬಿದ್ದು ಹಾಳಾಗ್ತಿದ್ದಾರೆ. ಅವರೊಬ್ಬರೇ ಹಾಳಾಗೋದಲ್ಲ, ಇಡೀ ಕುಟುಂಬವನ್ನ ಹಾಳು ಮಾಡ್ತಾರೆ. ಫಸ್ಟ್ ಈ ರೀತಿಯ ಒಂದು ಆ್ಯಪ್ಗಳನ್ನ ಬ್ಯಾನ್ ಮಾಡಬೇಕು. ಚೀನಾ ಆ್ಯಪ್ಸ್ ಅಂತ ಮಾತ್ರ ನಾವು ಚೀನಾದಿಂದ ಬಿಲ್ಡಾಗುತ್ತೆ ಆ್ಯಪ್ಗಳಂತ ಇದೆ. ಕಾನೂನುಬದ್ಧವಾಗಿ ಈಗ ಹೈಕೋರ್ಟ್ ತಡೆ ಕೊಟ್ಟಿತ್ತು ಯಾವುದೋ ಒಂದು ಆ್ಯಪ್ಗಳಿಗೆ, ಸರ್ಕಾರ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು. ಹೈಕೋರ್ಟ್ ಅಲ್ಲಿ ಮತ್ತೆ ಹೋದ್ರು, ಹೈಕೋರ್ಟ್ ಸ್ಟೇ ಮಾಡ್ತು, ಮತ್ತೆ ಇನ್ನೊಂದು ಮೇಲ್ ಇನ್ನೊಂದು ಪೀಠಕ್ಕೆ ಹೋಯ್ತು, ಅಲ್ಲಿಂದ ಸ್ಟೇಯನ್ನ ತೆರೆ ಮಾಡ್ಕೊಳ್ತು. ಈ ರೀತಿಯಾಗಿ ಒಂದು ಕಾನೂನು ಇಲ್ಲ ಇದಕ್ಕೆ, ಆನ್ಲೈನ್ ಗೇಮಿಂಗು ಆನ್ಲೈನ್ ಗೇಮ್ಗೆ ಒಂದು ಕಾನೂನೇ ಇಲ್ಲ. ಈಗ ನೀವು ಹೇಳ್ತಿದ್ರಿ ಲಾಟ್ರಿ ಬ್ಯಾನ್ ಆಯ್ತು ಅಂತ, ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು, ಎಲ್ಲದಕ್ಕೂ ಬ್ಯಾನ್ ಮಾಡಿದ್ವಿ. ಸೊ ಲಾಟ್ರಿ ಏನು ಮಾಡ್ತೀರಾ, ಮೊಬೈಲು ಕೈಯೆಲ್ಲ ಏನು ಬೇಕಾದ್ರೆ ಮಾಡ್ಬೋದು. ಸೊ ಆ ಥರ ಆ್ಯಪ್ಸನ್ನು ಇನ್ನೂ ಆಗಲಿಲ್ಲಲ್ಲ, ಲೆವೆನ್ ಏನು ಡ್ರೀಮ್ ಇಲೆವೆನ್, ಆಮೇಲೆ ಈ ಥರ ರಮ್ಮಿ, ಈ ಥರ ಸಾವಿರ ಗೇಮ್ಗಳಿದಾವೆ, ಅವೆಲ್ಲ ಬ್ಯಾನ್ ಆಗಬೇಕು. ನಿಜ, ಯಾರಿಗೆ ಅನುಕೂಲ ಅದರಿಂದ? ಹೌದು, ಕಂಪ್ನಿ ಸುಮ್ಮನೆ ಕೊಡ್ತಾರೆ. ಆಮೇಲೆ ಈ ಫೈನಾನ್ಷಿಯಲ್ ಆ್ಯಪ್ಸ್ ಇದೆಯಲ್ಲ, ತುಂಬ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ಕ್ಲಿಕ್ ಮಾಡಿದ್ರೆ ನಿಮಗೆ 100,000 ಬೇಕಾ ಲೋನ್ ಕೊಟ್ಬಿಡ್ತಾರೆ, ಏನು ದಾಖಲೆ ಕೇಳಲ್ಲ. ಹೌದು, ಆಮೇಲೆ ನಿಮ್ಮ ಇಡೀ ಡಾಟಾವನ್ನು ತಗೊಂಡು ನಿಮ್ಮ ಪರ್ಸನಲ್ ತಗೊಂಡು ನಿಮ್ಮೆಲ್ಲ ಸಂಬಂಧಿಕರಿಗೆ 100,000 ಕೊಡ್ಬೇಕು ಇವ್ರು ಅಂದ್ಬಿಟ್ಟು ಮೆಸೇಜ್ ಕಳಿಸ್ತಾ ಇರ್ತಾರೆ, ಅಂದ್ರೆ ಟಾರ್ಚರ್ ಇಡ್ತಾರೆ. ಸೊ ಈ ತರ ಬೆಂಗಳೂರು ಕೂಡ ಕಂಪ್ಲೇಂಟ್ ಆಗಿದೆ, ಬರೀ ಆಂಧ್ರ ತೆಲಂಗಾಣ ಅಲ್ಲ, ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಕಂಪ್ಲೇಂಟ್ಸ್ ಆಗಿದ್ದಾವೆ. ಸಾಕಷ್ಟು ಜನ ಇದ್ರ ಬಗ್ಗೆ ಮಾತನಾಡ್ತಾರೆ, ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ. ನೋಡೋಣ, ಕೇಂದ್ರ ಸರ್ಕಾರ ಈಗ ಒಂದು ಸ್ಟೆಪ್ ಮುಂದೆ ಇಟ್ಟಿದೆ. ಬಟ್ ಎಲ್ಲಾ ರಾಜ್ಯಗಳು ಕೂಡ ಆನ್ಲೈನ್ ಗೇಮಿಂಗ್ ಆನ್ಲೈನ್ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಬ್ಯಾನ್ ಮಾಡಿದ್ರೆ ಬೆಟ್ರು. ಖಂಡಿತ, ಎಸ್.